ಜನಪದ ಸಂಗೀತವನ್ನು ಇವತ್ತಿಗೂ ಕೂಡ ಆಕಾಶವಾಣಿ ಶುರು ಆದಾಗಿನಿಂದ ಕೂಡ ನಮ್ಮ ದೇಶದಲ್ಲಿ ಉಳಿಸಿಕೊಳ್ಳ ಬಂದಿರುವಂಥದ್ದು. ಜನಪದ ಸಂಗೀತವನ್ನು ನಾವು ಉಳಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು. ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂತ ನಾವು ಹೇಗೆ ಕರಿತೀವಿ ಅಥವಾ ನಮ್ಮ ಪ್ರತಿಯೊಂದು ಸಮುದಾಯದ ಸಂಸ್ಕೃತಿಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಉಳಿದಿರೋದು ಬೆಳೆದಿರೋದು ಕೂಡ ಜನಪದದಿಂದ ಮಾಡ. ನಾವು ಜನಪದವನ್ನು ಕಳ್ಕೊಂಡ್ರೆ ನಮ್ಮ ಸಂಸ್ಕೃತಿಯನ್ನು ನಾವು ಕಳ್ಕೊಳ್ತಾರೆ. ಮೈಸೂರು ಆಕಾಶವಾಣಿ ಈ ನಿಟ್ಟಿನಲ್ಲಿ ಕರ್ನಾಟಕದ ಎಲ್ಲ ಆಕಾಶವಾಣಿಗಳಿಗಿಂತ ಭಿನ್ನವಾಗಿದೆ. ಜನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿದೆ ಇಷ್ಟು ವರ್ಷಗಳಲ್ಲಿ. ಈಗಲೂ ಕೂಡ ನಾವು ನಮ್ಮ ಜನಪದ ಕಲಾವಿದರಿಗೆ ಮನ್ನಣೆಯನ್ನು ಕೊಡ್ತಾ ಇದ್ದೀವಿ, ಅವರಿಗೆ ಒಳ್ಳೆಯ ಹೊಣೆಯನ್ನು ಕೂಡ ಹಾಕ್ತಾ ಇದ್ದೀವಿ. ಯಾವ ನಿಟ್ಟಿನಲ್ಲಿ ಆಕಾಶವಾಣಿ ನನ್ನ ಜನಪದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದರೆ, ಜನಪದ ಸಂಗೀತಕಾರರಿಗೆ ನಾವು ಧ್ವನಿ ಪರೀಕ್ಷೆಯನ್ನು ಏರ್ಪಡಿಸ್ತೀವಿ. ಈ ಧ್ವನಿ ಪರೀಕ್ಷೆ ಪ್ರಾರಂಭದಲ್ಲಿ ಬಿ ಗ್ರೇಡ್ ಅಲ್ಲಿ ಇರುತ್ತೆ, ನಂತರ ಬಿ ಹೈ ಗ್ರೇಡ್ ಆಗುತ್ತೆ, ನಂತರ ಎ ಗ್ರೇಡ್ ಕೂಡ ಆಗುತ್ತೆ, ಟಾಪ್ ಗ್ರೇಡ್ ಆಗುತ್ತೆ. ಈ ಎಲ್ಲ ದರ್ಜೆಯ ಕಲಾವಿದರು ಆಕಾಶವಾಣಿಯಲ್ಲಿ ಇದ್ದಾರೆ. ಇದು ಎಷ್ಟು ಪ್ರಮುಖ ಆಗಿದೆ, ಆಕಾಶವಾಣಿ ನಡೆಸುವಂತಹ ಒಂದು ಧ್ವನಿ ಪರೀಕ್ಷೆ ಎಷ್ಟು ಪ್ರಮುಖವಾಗಿದೆ ಅಂತಂದ್ರೆ, ಈ ಒಂದು ಧ್ವನಿ ಪರೀಕ್ಷೆಯ ಮಾನದಂಡವನ್ನು ಇಟ್ಕೊಂಡೇನೆ ಕೂಡ ಇತರ ಸರ್ಕಾರಿ ಇಲಾಖೆಗಳು ನಮ್ಮ ಕಲಾವಿದರಿಗೆ, ಜನಪದ ಕಲಾವಿದರಿಗೆ ಅವಕಾಶವನ್ನು ನೀಡೋಣ. ನಾವು ಕೂಡ ಹೊಸ ರೀತಿಯ ಕಾರ್ಯಕ್ರಮಗಳನ್ನು, ಜನಪದ ಕಾರ್ಯಕ್ರಮಗಳನ್ನು ಸುಮ್ಮನೆ ತತ್ವಪದ ಹಾಕಿ ಅಥವಾ ಜನಪದ ಸಂಗೀತ ಅಂತ ಪ್ರಸಾರ ಮಾಡೋದ್ರ ಬದಲಿಗೆ ಇತ್ತೀಚೆಗೆ ಮೈಸೂರು ಆಕಾಶವಾಣಿ ಸ್ವಲ್ಪ ಬದಲಾವಣೆಗಳನ್ನು ಕೂಡ ತಂದಿದೆ. ಆ ಒಂದು ಕಲಾವಿದರ ಪರಿಚಯ, ಅವರು ಯಾವ ರೀತಿಯ ಹಾಡುಗಳನ್ನು ಹಾಡ್ತಾ ಇದ್ದಾರೆ, ಆ ಹಾಡಿನ ಹಿನ್ನೆಲೆ ಏನು, ಇದನ್ನ ಒಂದು ನಾಲ್ಕು ಸಾಲು ಅವರೊಂದಿಗೆ ಮಾತುಕತೆ ನಡೆಸಿ ನಂತರ ಆ ಒಂದು ಹಾಡುಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಅತ್ಯಾಧುನಿಕ ಈ ಅತ್ಯಾಧುನಿಕಗೊಳ್ಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ಮುಖ್ಯವಾಗಿ ಕಳೆದುಕೊಳ್ತಾ ಇರುವಂತಹದ್ದು ನಮ್ಮ ಬದುಕಿನ ಜೊತೆಗೆ, ನಮ್ಮ ಪರಂಪರೆಯ ಜೊತೆಗೆ ಇದ್ದಂತಹ ಒಂದು ಸಾವಯವ ಸಂಬಂಧವನ್ನು, ಅದೊಂದು ಬಹಳ ಮುಖ್ಯವಾಗಿರುವಂತಹ ಪರಂಪರೆಯ ಕೊಂದಿಯಾಗಿ ಬಂದಿದೆ. ಅದರಲ್ಲಿ ಜಾನಪದ ಕೂಡ ಒಂದು ಆ ಹೂವು ಮತ್ತು ಸುವಾಸನೆ ಜನರ ಬದುಕಿನ ನಿತ್ಯ ವಿದ್ಯಮಾನಕ್ಕೂ ಇರುವಂತಹ ಒಂದು ಅವಿನಾಭಾವ ಸಂಬಂಧ ಆಗಿರುವಂತಹದ್ದು ಈ ಆಧುನಿಕತೆಯ ಪ್ರಕ್ರಿಯೆಯಿಂದಾಗಿ ಎಲ್ಲೋ ತುಂಡರಿಸಲ್ಪಟ್ಟಿದೆ. ಆ ತುಂಡರಿಸಲ್ಪಟ್ಟಿರೋದ್ರಿಂದ ಇವತ್ತು ನಾವು ಬದುಕಿನ ಭಾಗವಾಗಿ ನಮ್ಮ ಕಲೆಗಳನ್ನು ನಾವು ಬೆಳೆಸಿಕೊಳ್ತೇವೆ, ಬದುಕಿನ ಭಾಗವಾಗಿ ನಮ್ಮ ಕಲೆಯ ವಿದ್ಯಮಾನಗಳನ್ನು ನಾವು ಆಚರಿಸ್ತಾ ಇಲ್ಲ. ಕಲೆಯೇ ಬೇರೆ, ಇಲ್ಲಿ ಬದುಕೇ ಬೇರೆ ಅನ್ನುವಂಥ ನೋಡಿ. ಈ ಮೊದಲು ಕೂಡ ಶಿಷ್ಟ ಕಲೆಗಳಿಗೆ ಈ ಸಮಸ್ಯೆ ಎದುರಾಗಿದೆ. ಶಿಷ್ಟ ಕಲೆಗಳನ್ನು ಮಾಡುವ ಕಲಾವಿದರು ಬೇರೆ, ಅವರು ಮನರಂಜನೆ ಕೊಡುವಂತಹ ಕಲಾವಿದರು ಮಾತ್ರ. ಜಾನಪದ ಕಲೆ ಮೊದಲಿದ್ದ ರೀತಿಯಲ್ಲಿ ಅದು ಆ ರೀತಿ ಅಲ್ಲ. ಅದರಲ್ಲಿ ಎಲ್ಲರೂ ಕಾಯಕರೇ, ಎಲ್ಲರೂ ನರ್ತಕರೇ, ಎಲ್ಲರೂ ಕಲಾವಿದರೇ, ಎಲ್ಲರೂ ಆಗಿದ್ದಾರೆ. ಯಾಕಂದ್ರೆ ಅವರ ಬದುಕಿನ ವಿನ್ಯಾಸದಲ್ಲಿ ಹುಟ್ಟಿ ಬಂದಿರುವಂತಹ ವಸ್ತುಗಳು, ಸಾಮಗ್ರಿಗಳು, ಜಾನಪದ ಕಲೆ, ಸಂಗೀತ, ಅದರ ಲಯ, ಇವೆಲ್ಲವೂ ಕೂಡ ಜನರ ವೃತ್ತಿ, ಅವರ ಬದುಕು ಮತ್ತು ಕಸುಬುಗಳ ಜೊತೆಗೆ ನೇರಾನೇರವಾಗಿ ಸಂಬಂಧ. ಇದನ್ನು ಅಧ್ಯಯನ ಮಾಡಿರುವಂತಹ ಬಹಳಷ್ಟು ವಿದ್ವಾಂಸರು ಹೇಳ್ತಾರೆ, ಒಂದೊಂದು ಕಸುಬು, ಒಂದೊಂದು ವೃತ್ತಿ, ಅದರಲ್ಲಿ ತೊಡಗಿರುವವರು ಬಳಸುವ ಲಯಗಳೇ, ವಿನ್ಯಾಸಗಳೇ ಬೇರೆ, ಹಾಡುಗಳ ಇದೇ ಬೇರೆ. ಯಾಕೆ ಅಂತ ಹೇಳಿದರೆ ಅವರು ಬದುಕಿನ ದುಡಿಮೆಯ ಮೇಲಿನ ಬಿಡುವಿನಲ್ಲಿ ಈ ಕಲೆಯನ್ನು ಅವರು ಆಚರಿಸಿದ್ದಾರೆ. ಅವ್ರು ಹೇಳಿದ್ರು, ಒಂದು ಕಲ್ಲು ಹೊಡೆಯುವ ಕ್ರಿಯೆಯಲ್ಲಿ ಒಂದು ಆವರ್ತನ ಬರುತ್ತೆ, ಒಂದು ಸರಸ್ವತಿಯನ್ನು ಬೀಸಲು, ಮೊದಲ ಮಡಿವಾಳ ವೃತ್ತಿಯಲ್ಲಿ ಅವರನ್ನು ಬೀಸಲು ಒಂದು ಬೇರೆ ಆವರ್ತನ ಇರುತ್ತೆ. ಕಳೆ ಕೀಳುವವರಲ್ಲಿ, ನಾಟಿ ಹಾಕುವವರಲ್ಲಿ, ಬಿತ್ತನೆ ಮಾಡುವಲ್ಲಿ, ಶುದ್ಧೀಕರಣ ಮಾಡುವವರಲ್ಲಿ ಬೇರೆ ಬೇರೆ ದುಡಿಮೆಯ ಲಯಗಳಿರುತ್ತೆ.
ಆ ಲಯಗಳಿಗೆ ಸಂಬಂಧಪಟ್ಟಂತೆ ಏನು ಯಾವಾಗಲೂ ಕೂಡ ಸಂಗೀತದ ಲಯ ಉಸಿತು. ದೋಣಿ ನಡೆಸೋದು ಮಾತ್ರವೇ ಹೇಳೇ ಸಾಯಿಸ ಅನ್ನುವ ಲಯವನ್ನು ಹೇಳಿಸ್ತಾರೆ. ಅದು ದೋಣಿ ನಡೆಸೋದಕ್ಕೆ ಪೂರ್ವಕವಾಗಿರುವ ಲಯ. ಒಂದು ಸಲ ಹುಟ್ಟದ ಎತ್ತಿ ಇನ್ನೊಂದು ಸಲ ಇರಿಸಿ ಮತ್ತೆ ಎತ್ತಬೇಕು. ಅವ್ರ ಬಂದು ಹೈಸ ಐಸ ಅನ್ನಬೇಕು. ಅದನ್ನು ಬಿಟ್ಟೋರ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಸುದ್ದಿ ಕಣದಲ್ಲಿ ಯಾರು ತೆನೆಯನ್ನು ಪಡಿತಾರೆ ಅವ್ರು ಹೇಳುವ ಹಾಡುಗಳಿಗೆ ಬೇರೆ ಒಂದು ನಿಗಮಿರುತ್ತೆ. ಒಂದೊಂದು ವೃತ್ತಿಯ ಜೊತೆಗೆ ಈ ಕಲೆ ಅವಿನಾಭಾವವಾಗಿದ್ದು ಅವರಿಗೆ ರಂಜನೆಯನ್ನು ಕೊಡ್ತಿತ್ತು, ಪ್ರೋತ್ಸಾಹವನ್ನು ಕೊಡ್ತಿತ್ತು, ಉತ್ಸಾಹವನ್ನು ತರುತ್ತಿತ್ತು, ಬದುಕು ಸಾಕ್ತಾ ಇತ್ತು. ಅಂತಹ ಒಂದು ವಿಧಾನದಲ್ಲಿ ಅದು ಸಾವಯವ ಸಂಬಂಧವನ್ನು ಹೊಂದಿದ್ದಂತಹ ಕಲೆಗಳು, ಜಾನಪದ ಏನು, ಸಂಗೀತ, ಅದರ ನೃತ್ಯ ಎಲ್ಲವೂ ಕೂಡ ಇವತ್ತು ಬದುಕಿನೊಂದಿಗೆ ನಿತ್ಯ ಸಂಬಂಧವನ್ನು ಕಳೆದುಕೊಂಡು ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ಅನಾಥ ಪ್ರಜ್ಞೆಯನ್ನು ಅನುಭವಿಸಬೇಕಾಗಿರುತ್ತು. ಯಾಕೆ ಅಂತ ಹೇಳಿದ್ರೆ ಗ್ರಾಮೀಣ ಜನರ ಬದುಕು ತೀವ್ರವಾದ ಸ್ಥಿತ್ಯಂತರಗಳಿಗೆ ಗುರಿಯಾಗಿದೆ. ಒಂದು ಸಾಮಾಜಿಕ ವಿಕಾಸದಲ್ಲಿ ಸಂಗೀತ ಸಾಹಿತ್ಯ ಎಲ್ಲವೂ ಕೂಡ ಸಂಸ್ಕೃತಿಯ ಭಾಗವಾಗಿಯೇ ಬರುತ್ತೆ. ಭಿನ್ನವಾಗಿ ಬರಲ್ಲ. ಸಂಸ್ಕೃತಿ ಅನ್ನುವಂಥದ್ದು ಅದರ ಭಾಗ. ಸಂಸ್ಕೃತಿ ಅನ್ನೋದು ಬಹಳ ವಿಸ್ತಾರವಾಗಿ ಬರ್ತದೆ. ಜಾನಪದವೇ ಸಂಸ್ಕೃತಿ, ಅದರಲ್ಲಿ ಎಲ್ಲ ಪ್ರಕಾರಗಳು ಸೇರುತ್ತೆ. ಮದಿಗಳ ಕರುಣಿಸ ಮಹಾದೇವ ಅನ್ನುವಂಥದ್ದು ಏನಿದೆ, ನಮ್ಮೆಲ್ಲ ಆಲೋಚನೆಗಳು ಕೂಡ ಆಧುನಿಕತೆಯ ಆಗುಣತೆಯ ಒಳಗಡೆ ಕಳೆದು ಹೋಗ್ತಾ ಇದೆ. ಆ ಸಂಗತಿಯಿಂದ ನಾವು ದೂರವಾಗಿ ಈ ದುರ್ಗಣತೆಯಂತ ನಾವು ಸಾಕಾರ ಇರುವಂತಹ ಇಂದಿನ ದುರಂತರ ದಿನಗಳಲ್ಲಿ ನಮ್ಮನ್ನು ನಾವು ಕಟ್ಕೊಳ್ಬೇಕಾದಂತಹ, ನಮ್ಮ ಮನಸ್ಸನ್ನು ನಾವು ಶುದ್ಧೀಕರಿಸಿಕೊಳ್ಬೇಕಾದಂತಹ ಒಂದು ಆಲೋಚನೆಯಲ್ಲಿ ನಾವು ಭಾವಿಸಬೇಕಾಗಿದೆ. ಆ ಕಾರಣಕ್ಕೆ ಯಾವುದಕ್ಕೆ ಸಾಧ್ಯ ನಮ್ಮ ಮತಿಗಳನ್ನ ಶುದ್ಧೀಕರಿಸುವಂತದ್ದು ಯಾವುದಕ್ಕೆ ಸಾಧ್ಯ ಅಂತಂದಾಗ, ಅದಕ್ಕೆ ಇರುವಂತಹ ಏಕೈಕ ಮಾರ್ಗ ಮತ್ತು ಮಾನದಂಡ ಅಂತಂದ್ರೆ ಅದು ಜಾನಪದ ಮಾತ್ರ. ಜಾನಪದದಲ್ಲಿ ಏನಿಲ್ಲ ಅಂತಂದ್ರೆ ಎಲ್ಲವೂ ಕೂಡ ಇದೆ. ಆ ಸಮಷ್ಟಿ ಬದುಕಿನಲ್ಲಿ ಸಿಕ್ಕಂತಹ ಮೌಲಿಕ ಸಂಗತಿಗಳ ಕೆಲವಷ್ಟು ಸಾಲುಗಳನ್ನು ನಾವು ಓದಿ ನಮ್ಮನ್ನಾಗಿ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸಂತರು ನೀಡಲಾಗಿದ್ದಂತಹ ನೆಲ ಇದು ಚಾಮರಾಜನಗರ. ಮಂಡೇಸ್ವಾಮಿ ಆಗಿರ್ಬೋದು, ಮಹೇಶ್ವರ ಆಗಿರ್ಬೋದು, ಬಿಳಿಗಿರಂಗ ಆಗಿರ್ಬೋದು, ಇಂಥ ಮಹಾನ್ ಸಂತರು ನೆಡೆದಾಡಿದಂತಹ ಭೂಮಿಯಲ್ಲಿ ನಾವು ನಿಂತು ಆ ವ್ಯಕ್ತಿಗಳನ್ನ, ಆ ಸಾಂಸ್ಕೃತಿಕ ನಾಯಕರನ್ನ ನಿತ್ಯವೂ ನಾವು ಸ್ಮರಿಸಬೇಕಾದಂತಹ ಜರೂರು ನಮಗೆ ಇದೆ. ಆಡಿದವರ ಮನವಲ್ಲೇ, ನೀಡಿದವರ ನಿಜವಲ್ಲೇ ಅನ್ನುವಂತಹ ಆ ಎರಡೇ ಸಾಲುಗಳು ಇಡೀ ಅವರ ಕಾನ್ಸೆಪ್ಟ್ ಏನಿತ್ತು, ಅವರ ಬದುಕನ್ನು ಕಟ್ಟೋದಕ್ಕೆ, ನಾಡನ್ನು ಕಟ್ಟೋದಕ್ಕೆ, ಜನಸಮುದಾಯವನ್ನು ಒಂದು ಅತ್ಯಂತ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ನಡೆಸಲಿಕ್ಕೆ ಯಾವ ಮಾನದಂಡಗಳು ಇತ್ತು. ನಿಜ ಮತ್ತು ನುಡಿ ಇದೆಯಲ್ಲ, ಬಹಳ ಮುಖ್ಯವಾದಂತಹದ್ದು. ನಮ್ಮ ಮಾತು ಯಾವಾಗಲೂ ಕೂಡ ಸತ್ಯದಂತ ಇರಬೇಕು. ಹಾಗಾಗಿ ನಮ್ಮ ಸತ್ಯ ಪಥ, ನಮ್ಮ ನುಡಿ ಪಥ ಆಗಬೇಕು ಅನ್ನುವಂಥದ್ದು ಆ ಎಲ್ಲ ಸಾಂಸ್ಕೃತಿಕ ನಾಯಕರ ಪ್ರಮುಖವಾದ ಆಶಯ ಆಗಿತ್ತು. ಹಾಗಾಗಿ ಇಂಥ ಸಂದರ ನಾಡಿನಲ್ಲಿ ಸಾಂಸ್ಕೃತಿಕ ಪುರುಷರ ಈ ಒಂದು ಆ ನೆಲದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಂದಾಗ ನಿಜಕ್ಕೂ ನಾನು ಸಂಭ್ರಮಿತನಾಗಿದ್ದೇನೆ. ಎಲ್ಲ ಜನರಿಗೆ ಮೈಸೂರು ಆಕಾಶವಾಣಿ 3.6 ಇಲ್ಲಿ ಕೂತಿರುವಂತಹ ಹಲವಾರು ಕಲಾವಿದರು ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದು ಕಾರಣ ನಮ್ಮ ಮೈಸೂರು ಆಕಾಶವಾಣಿ ಹೀಗೆ ಇರಲಿ. ಜಾನಪದಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡೋದಕ್ಕೆ ಅತ್ಯಂತ ಸಮೃದ್ಧವಾದ ನೆಲೆ ಯಾವುದು ಅಂತಂದ್ರೆ ಅದು ನಮ್ಮ ಚಾಮರಾಜನಗರ. ಹಾಗಾಗಿ ಇಂಥ ಸಮೃದ್ಧ ನೆಲದಲ್ಲಿ ಇರುವಂತಹ ನೆಲದ ಸಂಸ್ಕೃತಿಯನ್ನ ನಾವು ಅತ್ಯಂತ ಪ್ರೀತಿಯಿಂದ ಕಾಣಬೇಕಾಗಿದೆ. ಮುಂದಿನ ತಲೆಮಾರಿಗೆ ನಾವು ರವಾನಿಸಬೇಕಾಗಿದೆ. ಆ ತಲೆಮಾರಿಗೆ ರವಾನಿಸುವಂತಹ ಜನರು ಜನಪದದ ಪೇರನ್ನ ನಾವು ನಿತ್ಯವೂ ಬೆಳೆಯೋಣ. ಅಕಾಡೆಮಿ ಜೊತೆಯಲ್ಲಿ ಇರುತ್ತೆ. ನಮಸ್ಕಾರ.